ಅಂಕಿತ ಪುಟ. ಏನಾಯ್ತು ಮಗಳ? ಆರ್ತಿ ಆಂಟಿ ನನ್ನ ಬೈತಾಳೆ. ಹೌದಾ? ನೋಡೋಣ, ಹೋಮ್ವರ್ಕ್ ಮಾಡೋದ್ರೆ ಹಠ ಮಾಡ್ತಿದ್ದಾಳೆ. ಹೋಮ್ವರ್ಕ್ ಮಾಡಿಲ್ವಾ ಮಗಳ? ಇಲ್ಲ ಡ್ಯಾಡಿ, ಸುಮ್ ಸುಮ್ನೆ ಬೈತಾಳೆ. ಶೇಖರ್, ಇವಳು ಯಾಕೆ ನಿಮ್ಮನ್ನ ಡ್ಯಾಡಿ ಅಂತ ಕರೀತಾ ಇದ್ದಾಳೆ? ಅದು ನನಗೆ ಇವಳಮ್ಮ ಅಲ್ಲ ಅಲ್ಲ, ಇವ್ರಪ್ಪ ಅಮ್ಮ ಇಬ್ರು ಗೊತ್ತು. ಇವಳು ಯಾರನ್ನು ಬೇಕಾದರೂ ಡ್ಯಾಡಿ ಅಂತ ಕರೀತಾಳೆ. ನಾನು ಆಗ್ಲೇ ಹೇಳಲಿಲ್ವಾ ಅದಕ್ಕೆ ಇವಳು ಮೂಡಿ ಅಂತ? ಇವಳು ನನಗೆ ತಾತ ಅಂಕಲ್ ಅಂತ ಕರೀತಾಳೆ. ನಾನು ಅಜ್ಜಿ ಆಂಟಿ ಅಂತೆ. ಇನ್ನು ಸ್ವಲ್ಪ ಹೊತ್ತಿಗೆ ನನ್ನನ್ನು ಅಂಕಲ್ ಅಂತ ಕರೆದ್ರೂ ಆಶ್ಚರ್ಯ ಇಲ್ಲ. ಅಷ್ಟೇ ಅಲ್ಲಮ್ಮ, ಇವಳು ಬಿ ಮತ್ತು ಡಿ ಅಕ್ಷರ ಬರೆಯೋದಕ್ಕೆ ಅವಳದೇ ರೀತಿ ಇದೆ. ಅದನ್ನು ಯಾರಿಂದ ಸರಿಪಡಿಸೋಕ್ಕಾಗಲ್ಲ. ಎಷ್ಟೋ ಸಲ ಅಂಕಲ್ ಅಂತ ಕರೆಯೋ ಬದಲು ಡ್ಯಾಡಿ ಅಂತ ಕರೆದು ಬಿಡ್ತಾಳೆ. ಓ, ಇಷ್ಟೊಂದು ವಿಚಿತ್ರ ಹುಡುಗಿನ ಇವಳು. ನಾನು ತುಂಬ ಚೂಟಿ ಅಂತ ಅಂದ್ಕೊಂಡಿದ್ದೆ. ಒಂದಿನ ಒಬ್ಬರನ್ನ ಒಂಥರ ಕರೆದ್ರೆ ದಿನ ಇಡೀ ಹಾಗೆ ಕರಿತಾ ಇರ್ತಾಳೆ. ಅಣ್ಣನೂ ಹಾಗೆ ಕರಿತಾ ಇರೋದು, ಬೇಕಾದ್ರೆ ನೀವೇ ನೋಡ್ತಾ ಇರಿ. ಅದಕ್ಕೆ ಅವಳು ಗೊತ್ತಿಲ್ಲದೆ ಎಲ್ಲರೂ ಕನ್ಫ್ಯೂಸ್ ಮಾಡಿಬಿಡ್ತಾಳೆ. ಆದರೆ ತಾನು ಮಾತ್ರ ರೂಬಿಕ್ಕು ಬಡ್ತಾ ಹಾಯಾಗಿರ್ತಾಳೆ. ಅಂಕಿತ, ನಮ್ಮ ಮನೆಯಲ್ಲಿ ಅಭಿಷೇಕ್ ಅಂತ ಚಿಕ್ಕ ಹುಡುಗ ಇದ್ದಾನೆ, ಅವನ ಜೊತೆ ಆಟ ಆಡೋದಕ್ಕೆ ನೀನು ನಮ್ಮ ಮನೆಗೆ ಬರ್ತೀಯಾ? ಡ್ಯಾಡಿ ಕರ್ಕೊಂಡ್ಬಂದ್ರೆ ಬರ್ತೀನಿ. ಶೇಖರ್, ಇವಳನ್ನ ಮನೆಗೆ ಕರ್ಕೊಂಡ್ಬನ್ನಿ, ಆಟ ಆಡೋದಕ್ಕೆ ಅಕ್ಕ ಸಿಕ್ಕಿದ್ಲು ಅಂತ ಅಭಿ ತುಂಬ ಸಂತೋಷ ಆಗತ್ತೆ. ಶೇಖರ್, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಒಂದಿನ ಕರ್ಕೊಂಬರ್ತೀನಿ ಕರ್ಕೊಂಬರ್ತೀನಿ. ಅಂಕಿತ ಪುಟ್ಟ, ನೆಕ್ಸ್ಟ್ ಟೈಮ್ ನೀನು ನಮ್ಮ ಮನೆಗೆ ಬಂದು ಅಭಿ ಜೊತೆ ಆಟ ಆಡಬೇಕು, ಓಕೆ? ವಿದ್ಯಾ, ಲೇಟ್ ಆಗ್ತಿದೆ, ಹೊರಡೋಣ. ಏನಾದರೂ ತಿಂಡಿ ಮಾಡ್ತೀನಿ, ತಿನ್ಕೊಂಡು ಹೋಗಿ. ಅಮ್ಮ, ಅಭಿ ಸ್ಕೂಲಿಂದ ಬಂದು ಒಬ್ಬನೇ ಕಾಯ್ತಿರ್ತಾನೆ, ನಾವು ಹೊರಡಲೇಬೇಕು. ಹೊರಡ್ತೀವಿ, ಬಾ. ಬರ್ತೀನಪ್ಪ. ಹುಷಾರು ಕಣೋ. ಸರಿ, ಬಾಯ್ ಪುಟ್ಟಿ. ಬಾಯ್. ಬರ್ತೀನಿ, ಬಾಯ್. ಅದಕ್ಕೆ ಬರ್ತೀನಿ. ಆಯ್ತಮ್ಮ, ಇನ್ನೊಂದ್ಸಲ ಬರುವಾಗ ಅಭಿಷೇಕನ್ ಕರ್ಕೊಂಬನ್ನಿ. ಅಂಕಿತ ಪುಟ್ಟ, ನೀನು ಹೋಮ್ವರ್ಕ್ ಮಾಡ್ಬೇಕಲ್ಲ, ಬಾ, ಲೇಟ್ ಆಗತ್ತೆ. ಈ ಬಟ್ಟೆನೆಲ್ಲ ನಾನು ಯಾಕೆ ಇಡೋದು? ಕಾವ್ಯನ ಹತ್ರ ಅಂಕಿತ ಕೊಟ್ಟು ಕಳಿಸ್ಬಿಡ್ತೀನಿ. ಅಂಕಿತ ಪುಟ್ಟಿ, ನೀ ಕರೆಕ್ಟಾಗಿ ಸ್ಕೂಲ್ಗೆ ಹೋಗ್ಬೇಕು ಆಯ್ತಾ? ಚೆನ್ನಾಗಿ ಓದಬೇಕು, ಒಳ್ಳೆ ಕೆಲ್ಸಕ್ಕೆ ಸೇರ್ಕೋಬೇಕು. ದೊಡ್ಡವ್ರು ಹೇಳ್ತಾರಲ್ಲ, ವಿನಾ ದೈನ್ಯನ ಜೀವನಮ್ಮಂತ. ಹಾಗೆ ಅಂಕಿತ ಪುಟ್ಟಿ, ಈ ಟೀ ಶರ್ಟ್ ಆಗತ್ತಾ ನಿನಗೆ? ಚಿಕ್ಕದಾಗಿರ್ಬೇಕಲ್ವಾ? ಅಯ್ಯೋ, ನ್ಯಾಪ್ಕಿನ್ ಇಲ್ಲೇ ಬಿಟ್ಟು ಹೋಗಿದ್ಯಾ? ಸ್ಕೂಲಲ್ಲಿ ಊಟ ಮಾಡಿದ್ಮೇಲೆ ಕೈ ತೊಳ್ಕೊಂಡ್ಮೇಲೆ ಕೈ ಒರೆಸ್ಕೊಳ್ಳೋಕೆ ಬೇಕಲ್ವಾ? ಅನು, ಏನಾಗಿದೆ ನಿನಗೆ? ಯಾಕೆ ಒಬ್ಬೊಬ್ಬಳು ಮಾತಾಡ್ಕೋತಾ ಇದೆಯಾ? ಅದು ಅಂಕಿತನ ಬಟ್ಟೆ ನಾನು ಮಡಿಸ್ತಾ ಇದ್ದಾಗಲ್ಲ, ಅಂಕಿತ ನನ್ನ ಎದುರುಗಡೆ ಕೂತ್ಕೊಂಡು ನನ್ನ ಜೊತೆ ಮಾತಾಡ್ತಾ ಇದ್ಲು ಕಣೆ. ಅದು ನೆನಪಾಯ್ತು. ಅಂಕಿತ ಪುಟ್ಟಿ ನನ್ನ ಎದುರಿಗೆ ಕೂತಿದ್ದಾಳೆ ಅಂತ ಕಲ್ಪನೆ ಮಾಡಿಕೊಂಡು ಅವ್ರ ಜೊತೆ ಮಾತಾಡ್ತಾ ಇದ್ದೆ.
ಪಿಕ್ಕಳಿಕೆ ಬಂದರೆ ಯಾರೋ ನಮ್ಮನ್ನು ನೆನಪು ಮಾಡ್ಕೋತಾ ಇದ್ದಾರೆ ಅಂತ ಅರ್ಥ ಅಂತೆ. ನನ್ನನ್ನು ಯಾರು ನೆನಪು ಮಾಡ್ಕೋತಾರೆ ಅಂತ ನನಗೆ ಆಶ್ಚರ್ಯ ಆಗತ್ತೆ. ನನ್ನನ್ನು ನೆನಪು ಮಾಡ್ಕೊಳ್ಳೋರು ಇಬ್ಬರೇ ಕಣ, ಒಂದು ನನ್ನ ಅಂಕಿತ, ಇನ್ನೊಂದು ನಮ್ಮ ಡ್ಯಾಡಿ. ಡ್ಯಾಡಿಯಾಗಿ ನಿನ್ನ ಬಗ್ಗೆ ಯೋಚನೆ ಮಾಡ್ತಾರೆ ಹೇಳು. ಅಂಕಿತ ನೆನಪು ಮಾಡ್ಕೊಳ್ತಿರ್ಬೇಕು ಮಮ್ಮಿ ಅಮೇರಿಕದಿಂದ ಯಾವಾಗ ಬರ್ತಾರೆ ಅಂತ. ನನಗೂ ಹಾಗೆ ಅನ್ನಿಸ್ತಾ ಇದೆ. ನಾವಿನ್ನೂ ಅಮೇರಿಕಕ್ಕೆ ಹೋಗೇ ಇಲ್ಲ. ಅಮೇರಿಕಕ್ಕೆ ಹೋದ ಬಂದಮೇಲೆ ನನ್ನ ಅಂಕಿತ ಜೊತೆ ನಾನು ಆರಾಮಾಗಿರ್ತೀನ, ಅಥವಾ ನನ್ನ ಸಾವು ಅಮೇರಿಕದಲ್ಲೇ ಬರ್ತಿದ್ಯೋ? ಅನು, ಹಾಗ್ಯಾಕೆ ಅನ್ಕೋತೀಯ? ನೀನು ಗುಣವಾಗಿ ವಾಪಸ್ ಬಂದೇ ಬರ್ತೀಯ. ಸಾವಿನ ಮನೆ ಬಾಗಿಲಲ್ಲಿ ನಿಂತೋಳು ನಾನು. ಇನ್ನೇನು ಬಾಗಿಲು ತೆಗೆಯುತ್ತೆ ಅನ್ನೋ ಸಮಯದಲ್ಲಿ ಬದುಕು ಕೈ ಬೀಸ್ ಕರಿತಾ ಇದೆ. ಬದುಕೋ ಆಸೆ ನೋಡು ಅಮೇರಿಕಾ ತನಕ ಕರ್ಕೊಂಡು ಹೋಗ್ತಾ ಇದೆ. ಸಾವು ಬದುಕಿನ ಹೋರಾಟ ಅಂದರೆ ಇದೆ ಅಲ್ವಾ? ಇದು ಬದುಕಿನ ಹೋರಾಟ. ಬರಬಾರ್ದ ಕಾದಲ್ಲಿ ಸಾವು ಬಂದರೆ ಬದುಕು ಹೋರಾಡಲೇಬೇಕಾಗುತ್ತೆ. ಸಾವು ನನ್ನ ಅಮೇರಿಕ ತನಕ ಹಿಂಬಾಲಿಸ್ಕೊಂಡು ಬರುತ್ತೆ. ನಾನು ಅದ್ರ ಕೈ ಸಿಗಲಿಲ್ಲ ಅಂದರೆ ಅಲ್ಲಿರೋ ಡಾಕ್ಟ್ರು ನನ್ನ ಬದುಕಿನ ಹೋರಾಟದ ಜೊತೆ ಕೈ ಜೋಡಿಸ್ತಾರೆ. ಆಗ ನಿಜವಾದ ಯುದ್ಧ ಶುರು ಅಲ್ವಾ? ಆಗ ಸಾವು ಸೋಲುತ್ತೆ, ಬದುಕು ಗೆಲ್ಲತ್ತೆ. ನೀನು ಯಾಕೆ ಯಾವಾಗಲೂ ಇದನ್ನ ಯೋಚನೆ ಮಾಡ್ತಿರ್ತೀಯ? ಸಾವು ಬರಲ್ಲ ಅಂದ್ಕೋ, ಅದ್ರ ಬಗ್ಗೆ ಅಷ್ಟೆಲ್ಲ ತಲೆ ಕೆಡಿಸ್ಕೋಬೇಡ. ಹೌದಲ್ಲ, ಪ್ರಪಂಚದಲ್ಲಿ ನನ್ನ ಒಬ್ಬಳಿಗೆ ಸಾವು ಬರ್ತಿದೆ ಅನ್ನೋ ಆಡ್ತಿದ್ದೀನಲ್ಲ. ಹೋಗ್ಲಿ ಬಿಡು. ಕಾವ್ಯ, ಈ ಬಟ್ಟೆನೆಲ್ಲ ನಾನು ಯಾಕೆ ಮಾಡಿಸ್ತಿದ್ದೀನಿ ಗೊತ್ತಾ? ಮನೆ ಸ್ವಲ್ಪ ನೀಟಾಗಿರಲಿ ಅಂತ ತಾನೆ? ಅಲ್ಲ, ಇದೆಲ್ಲ ನನ್ನ ಅಂಕಿತ ಪುಟ್ಟಿದ್ದು. ನೀನಿದನ್ನ ಅವಳಗೆ ಕೊಡಬೇಕು. ಈಗ ಅವಳು ಬೆಳೀತಾ ಇದ್ದಾಳೆ. ಈಗ ಇದನ್ನು ಹಾಕ್ಕೊಳ್ಳಿಲ್ಲ ಅಂದರೆ ಇದೆಲ್ಲ ಚಿಕ್ಕದಾಗೋಗುತ್ತೆ. ಆಮೇಲೆ ಈ ಮನೇಲಿ ಇದು ಯಾವುದಕ್ಕೂ ಉಪಯೋಗಕ್ಕೆ ಬರೋದಿಲ್ಲ. ನೀನು ಹೇಳೋದು ನಿಜಾನೇ. ಸರಿ ಬಿಡು, ನಾನು ಇದನ್ನೆಲ್ಲ ಅಂಕಿತಕ್ಕೆ ತಲುಪಿಸ್ತೀನಿ. ಅನು, ಬದುಕು ನಾವು ಅಂದ್ಕೊಂಡಾಗಿರಲ್ಲ. ಒಂದನ್ನ ಪಡ್ಕೋಬೇಕು ಅಂದರೆ ಮತ್ತೊಂದನ್ನು ಕಳ್ಕೊಳ್ಳೇಬೇಕು. ಇಂಥ ಸಮಯದಲ್ಲಿ ದುಃಖ ಸಹಜ, ತ್ಯಾಗ ಅನಿವಾರ್ಯ. ನನ್ನ ಅಂಕಿತನ ನನಗೆ ಯಾವಾಗ ತೋರಿಸ್ತೀಯ? ಮತ್ತದೇ ಮಾತಾ, ಬಿಟ್ಟ
ಕೊಟ್ಟ ಬದುಕೆಲ್ಲಿದೆ? ಈ ಜೀವಕ್ಕೆ ಬೇಕಾಗಿರೋದು ಅದೊಂದು ಜೀವದ ಭವಿಷ್ಯ, ಅವಳದೊಂದು ಸುಂದರವಾದ ಬದುಕ್ತಾನೆ. ತಪ್ಪು ನಿಂದಲ್ಲ ಅನು, ಹೆತ್ತ ಕರಳಿನ ಸಂಕಟ ಅದು ಈ ಜಗತ್ತಿನ ನಿಯಮ ತಾನೆ. ಇಲ್ಲ, ನೀನು ಯೋಚನೆ ಮಾಡ್ತಿರ ತಪ್ಪು. ಈ ಸಮಾಜ, ಜಗತ್ತು, ಅದರ ಅನುಕರಣೆ ಬೇಡ ಬಿಡು. ಅದ್ರ ಮಾತು ಹೇಳು ಕಾವ್ಯ, ನನ್ನ ಅಂಕಿತನ ಯಾವಾಗ ತೋರಿಸ್ತೀಯ? ನನ್ನ ಅಂಕಿತನ ಗಟ್ಟಿಯಾಗಿ ತಪ್ಪಿಕೊಂಡು ನನ್ನ ಒಡದಲ್ಲಿ ಮಲಗಿಸ್ಕೊಂಡು ಅಷ್ಟು ಪ್ರೀತಿನ ಅವಳು ಕಣ್ಣಲ್ಲಿ ಕಣ್ಣಿಟ್ಟು ತಾಯಿ ಮಗಳ ಸಂಬಂಧಕ್ಕೆ ಒಂದು ಸಾರ್ಥಕತೆ ಸಿಕ್ತು ಅಂತ ನಿಟ್ಟುಸಿರು ಬಿಡೋದು ಕನಸಿನ ಮಾತು ಅಂತ ನನ್ನೊಳಗೆ ಪ್ರತಿಧ್ವನಿಸ್ತಾ ಇದೆ. ಅಳು ಸಾಕು, ಕರ್ಕೊಂಡು ಬರ್ತೀನಿ. ಸರಿನಾ? ಯಾವಾಗ? ಅವಸರ ಮಾಡಬೇಡ ಕಾವ್ಯ, ಮನಸ್ಸು ಹಾತೊರಿತಾ ಇದೆ. ಮಗಳ ಮುಖ ಯಾವಾಗ ಕಣ್ಣು ಮುಂದೆ ಬರುತ್ತೋ ಅಂತ. ಕವಿ ಯಾರಿಗೆ ಫೋನ್ ಮಾಡ್ತಾ ಇದೆಯಾ? ಇನ್ಯಾರಿಗೆ? ಶೇಖರ್ಗೆ. ನೀನೀಗ ಫೋನ್ ಮಾಡಿದ್ರೆ ಶೇಖರ್ ವಿದ್ಯ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಅನು, ಶೇಖರ್ ಬಗ್ಗೆ ನಿನ್ಗೆ ಯಾಕೆ ಅಷ್ಟೊಂದು ಕಾಳಜಿ? ಹೌದು, ನನ್ನಿಂದ ಅವನು ಬದುಕು ಹಾಳಾಗಬಾರ್ದು ಅಂತ. ಯಾಕೆಂದ್ರೆ ನಾಳೆ ನನ್ನ ಅಂಕಿತಂಗೆ ಅವನೇ ಅಪ್ಪ ಅಮ್ಮ ಎಲ್ಲ. ನೀನು ಯಾವಾಗ ನೋಡಿದ್ರು ಅವನ್ನ ಕಾಪಾಡಿದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ. ನಿಜ ಹೇಳಬೇಕು ಅಂದ್ರೆ ನಾವು ಅವನಿಗೆ ಶಿಕ್ಷೆ ಕೊಡಬೇಕು, ರಕ್ಷಣೆ ಅಲ್ಲ. ನನಗೆ ಗೊತ್ತು, ನನಗಿಷ್ಟ ಇಲ್ಲ. ವಿದ್ಯಾ ನನಗೆ ಹಾಸ್ಪಿಟ್ಲಲ್ಲಿ ಸಿಕ್ಕಿದ್ಲು, ಅವಳು ಪರ್ಸ್ ಕಳೆದೋಗಿತ್ತು. ಅದು ನನಗೆ ಸಿಕ್ಕಿತ್ತು. ಅವಳಿಗೆ ಅದನ್ನು ಕೊಡೋಕ್ಕೆ ಅಂತ ಹೋದಾಗ ನನ್ನ ಮಗಳ ಅಂಕಿತನ ಆಕ್ಸಿಡೆಂಟ್ ಆಗೋದ್ರಿಂದ ನೀವು ಕಾಪಾಡಿದ್ರಿ ಅಂತ ನೆನಪು ಮಾಡಿದೆ. ಆದರೆ ನಿನ್ನ ಮಗಳು ನಮ್ಮನೇಲಿ ಇದ್ದಾಳೆ ಅಂತಾಗಲಿ, ನನ್ನ ಮಗಳ ಅಂಕಿತ ಹೇಗಿದ್ದಾಳೆ ಅಂತಾಗಲಿ ಒಂದು ಮಾತಾಡಲಿಲ್ಲ. ಯಾಕೆ ಆಡಲಿಲ್ಲ? ಎಷ್ಟೇ ಯೋಚನೆ ಮಾಡಿದ್ರು ಆ ಮಾತು ಸ್ಪಷ್ಟ ಆಗ್ತಾ ಇಲ್ಲ. ಅನು, ನೀನೇನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಿದ್ಯಾ? ಅಂಕಿತಾ ತನ್ನ ಮಗಳಂತಾಗಲಿ, ನನ್ನ ಮಗಳಂತಾಗಲಿ, ಅಥವಾ ನಮ್ಮಿಬ್ಬರು ಮಗಳಂತಾಗಲಿ, ಶೇಖರು ವಿದ್ಯನ ಹತ್ರ ಹೇಳಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ವಿದ್ಯಾ ಅಂಕಿತ ನಮ್ಮನೇಲಿ ಇದ್ದಾಳೆ ಅಂತ ಒಂದು ಮಾತು ನನಗೆ ಹೇಳಲಿಲ್ಲ. ಅದರ ಅರ್ಥ
ಶೇಖರ್ ಅಂಕಿತಾ ಬಗ್ಗೆ ವಿದ್ಯಾ ಹತ್ರ ಏನೋ ಹೇಳಿಲ್ಲ ಅಂತ. ಅಂಕಿತಾ ಈಗ ಶೇಖರ್ ತಂದೆ ಮನೇಲಿದ್ದಾಳೆ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಿದೆ. ನೋಡ್ತಾ ಇರು ಆ ಶೇಖರ್ಗೆ ಏನು ಮಾಡ್ತೀನಿ ಅಂತ. ಕಾವ್ಯ ಪ್ಲೀಸ್ ಕಣೆ, ಕಲ ಏನೂ ಮಾಡಬೇಡ. ಸಮಾಧಾನವಾಗಿ ನನ್ನ ಅಂಕಿತ ಎಲ್ಲಿದ್ದಾಳೆ ಅಂತ ತಿಳ್ಕೊ ಪ್ಲೀಸ್. ನೀನೇನೇ ಹೇಳು ಅನು, ಶೇಖರ್ ಜೊತೆ ಈ ವಿಷಯನ ನಾನು ಇತ್ಯರ್ಥ ಮಾಡೇ ಮಾಡ್ತೀನಿ. ನನಗೆ ಇವಳಮ್ಮ ಅಲ್ಲ ಅಲ್ಲ ಇವ್ರ ಅಪ್ಪ ಅಮ್ಮ ಇಬ್ರು ಗೊತ್ತು. ಇವಳು ಯಾರನ್ನು ಬೇಕಾದರೂ ಡ್ಯಾಡಿ ಅಂತ ಕರೀತಾಳೆ. ಎಷ್ಟೋ ಸಲ ಅಂಕಲ್ ಅಂತ ಕರೆಯೋ ಬದಲು ಡ್ಯಾಡಿ ಅಂತ ಕರೆದು ಬಿಡ್ತಾಳೆ. ಡ್ಯಾಡಿ ಕರ್ಕೊಂಬಂದ್ರೆ ಬರ್ತೀನಿ. ಅಂಕಿತ ಯಾಕೆ ಶೇಖರ್ನ ಡ್ಯಾಡಿ ಅಂತ ಕರೀತಾಳೆ? ನಾನು ಅಂಕಿತಾನ ಮೊದಲು ಎಲ್ಲೋ ನೋಡಿದ್ದೀನಿ. ಅಂದ್ರೆ ಅಂಕಿತಾ ಅನುರಾಧನ್ ಮಗಳು. ನಾನು ಇತ್ತೀಚೆಗಷ್ಟೇ ಅನುರಾಧನ ಎಲ್ಲೋ ಮೀಟ್ ಮಾಡಿದ್ದೀನಿ. ಎಲ್ಲಿ ಮೀಟ್ ಮಾಡಿದೆ? ಹೌದು, ಅಂಕಿತಾ ಅನುರಾಧನ್ ಮಗಳೇ. ಅನುರಾಧ ಹಾಸ್ಪಿಟ್ಲಲ್ಲಿದ್ದಾಳೆ. ಮತ್ತೆ ಅಂಕಿತಾ ಯಾಕೆ ನಮ್ಮ ಅತ್ತೆ ಮನೇಲಿದ್ದಾಳೆ ಅಂದ್ರೆ ಅಂಕಿತಾ ಅನುರಾಧ ಮತ್ತೆ ಶೇಖರ್ ಮಗಳ? ಇಲ್ಲ, ಆದಷ್ಟು ಬೇಗ ನಾನೇ ರಹಸ್ಯ ಪತ್ತೆ ಹಚ್ಚಲೇಬೇಕು. ಏನು ಯೋಚನೆ ಮಾಡ್ತಾ ಇದೀಯಾ? ನಿದ್ರೆ ಬಂದಿಲ್ವೇನು? ವಿದ್ಯಾ, ಅಂಕಿತ ನನ್ನ ಮಗಳು ಅಂತ ವಿದ್ಯಾ ಗೊತ್ತಾಗಿರ್ಬೋದಾ?